ಐಪಿಎಲ್ 2022 ಮೆಗಾ ಹರಾಜಿನಲ್ಲಿ ಈ ಬಾರಿ ಅನೇಕ ಆಟಗಾರರು ಖರೀದಿಯಾಗದೆ ಉಳಿದಿದ್ದಾರೆ. ಅದರಲ್ಲೂ ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರರೇ ಈ ಬಾರಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದು, ಅದರಲ್ಲಿ ಆರ್ಸಿಬಿಯ ಕೇನ್ ರಿಚರ್ಡ್ಸನ್ ಮತ್ತು ಆಡಮ್ ಸಂಪಾ ಕೂಡ ಹೌದು. ಸೀಸನ್ 14 ಆರ್ಸಿಬಿ ಈ ಇಬ್ಬರು ಆಟಗಾರರನ್ನು ತಂಡಕ್ಕೆ ಖರೀದಿ ಮಾಡಿತ್ತು. ಆದರೆ ವೈಯಕ್ತಿಕ ಕಾರಣಗಳನ್ನು ನೀಡಿ ಐಪಿಎಲ್ನಲ್ಲಿ ತಂಡವನ್ನು ಸೇರಿ ನಂತರ ಪಂದ್ಯ ಆರಂಭವಾಗುತ್ತಿದ್ದಂತೆ ಆಸ್ಟ್ರೇಲಿಯಾಕ್ಕೆ ವಾಪಸ್ಸಾಗಿದ್ದರು. ಇನ್ನು ಯುಎಯಲ್ಲಿ ನಡೆದ ದ್ವಿತೀಯಾರ್ಧದಲ್ಲೂ ಸಹ ಪಾಲ್ಗೊಳ್ಳದೆ ಉಳಿದುಕೊಂಡಿದ್ದರು. ಇದೀಗ ಹರಾಜಿನಲ್ಲಿ ಈ ಇಬ್ಬರು ಆಟಗಾರರು ಖರೀದಿಯಾಗದೇ ಇದ್ದು, ಈ ಬಗ್ಗೆ ಇದೀಗ ಆರ್ಸಿಬಿ ಮಾಜಿ ಆಟಗಾರ ಕೇನ್ ರಿಚರ್ಡ್ಸನ್ ಬೇಸರವನ್ನು ಹೊರಹಾಕಿದ್ದಾರೆ. ಕಳೆದ ಬಾರಿ ನಾವು ಐಪಿಎಲ್ನಿಂದ ಅರ್ಧಕ್ಕೆ ಹೋಗಿದ್ದರಿಂದಾಗಿ ನಾವು ಈ ಬಾರಿ ಐಪಿಎಲ್ನಲ್ಲಿ ಹರಾಜು ಆಗಲಿಲ್ಲ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಕಳೆದ ಐಪಿಎಲ್ನಲ್ಲಿ ತೊರೆಯುವುದಕ್ಕೂ ಮುನ್ನ ನಾನು ಆಡಮ್ ಜಾಂಪಾ ಬಳಿ ಮಾತನಾಡಿದ್ದೆ. ನಾವು ಈ ಬಾರಿ ಐಪಿಎಲ್ ಆಡದೆ ವಾಪಸ್ ಹೋದರೆ ಮುಂದಿನ ಆವೃತ್ತಿಯಲ್ಲಿ ಫ್ರಾಂಚೈಸಿಗಳು ನಮ್ಮನ್ನು ಕಡೆಗಣಿಸಬಹುದು ಅಂತ ಜಾಂಪಾ ಬಳಿ ಹೇಳಿಕೊಂಡಿದ್ದೆ. ಆದರೆ ಆ ವೇಳೆ ಸನ್ನಿವೇಶವೇ ಬೇರೆ ಇತ್ತು. ನಾವು ಆಸ್ಟ್ರೇಲಿಯಾಕ್ಕೆ ವಾಪಸ್ ಹೋಗುವುದು ನಮ್ಮ ಮೊದಲ ಆಯ್ಕೆಯಾಗಿತ್ತು ಅಂತ ರಿಚರ್ಡ್ಸನ್ ಹೇಳಿಕೊಂಡಿದ್ದಾರೆ. ಕಳೆದ ವರ್ಷ ಆದ ಘಟನೆಯಿಂದ ಫ್ರಾಂಚೈಸಿಗಳು ಈ ಇಬ್ಬರನ್ನು ಖರೀದಿ ಮಾಡಿದರೆ ಮತ್ತೆ ಅರ್ಧಕ್ಕೆ ಬಿಟ್ಟು ಹೋಗಬಹುದು ಅನ್ನೋ ಕಾರಣಕ್ಕೆ ಈ ಬಾರಿ ನಮ್ಮನ್ನು ಖರೀದಿ ಮಾಡಲು ಹಿಂದೇಟು ಹಾಕಿದ್ರು. ಅದರಿಂದ ನಾವು ಐಪಿಎಲ್ನಲ್ಲಿ ಖರೀದಿಯಾಗದೆ ಉಳಿದುಕೊಂಡೆವು ಅಂತ ಕೇನ್ ರಿಚರ್ಡ್ಸನ್ ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನು 2020 ಸಹ ರಿಚರ್ಡ್ಸನ್ ವೈಯಕ್ತಿಕ ಕಾರಣ ನೀಡಿ ಆರ್ಸಿಬಿ ತಂಡಕ್ಕೆ ಸೇರಿಕೊಳ್ಳದೆ ಐಪಿಎಲ್ ಟೂರ್ನಿಯಿಂದ ಹೊರಗುಳಿದಿದ್ರು.